ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 9ರಂದು ಜಾಮೀನು ಕೋರಿ ದರ್ಶನ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ಪತ್ನಿ ಹಾಗೂ ಸಹೋದರ ದಿನಕರ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಪತ್ನಿ ಸಹೋದರನ ಜೊತೆ ದರ್ಶನ್ ಚರ್ಚೆಯನ್ನ ನಡೆಸಿದ್ದು, ಚಾರ್ಜ್ ಶೀಟ್ ಪ್ರತಿ ತಲುಪಿದ ಬಳಿಕ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲು ನಿರ್ಧರಿಸಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಿರುವ ದರ್ಶನ್ ಪರ ವಕೀಲರು ಸೋಮವಾರ ಅಥವಾ ಮಂಗಳವಾರ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ಗೆ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ರೇಣುಕಾ ಸ್ವಾಮಿ ಭೀಕರ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಕಾರಾಗೃಹದಲ್ಲಿ ಜೈಲುವಾಸವನ್ನ ಆರೋಪಿ ದರ್ಶನ್ ಅನುಭವಿಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಕಾರಾಗೃಹಕ್ಕೆ ದರ್ಶನ್ ಅವರನ್ನ ಶಿಫ್ಟ್ ಮಾಡುವಂತೆ ಏನು ನ್ಯಾಯಾಲಯ ಆದೇಶವನ್ನ ನೀಡಿತ್ತು. ಜೈಲು ವಾಸವನ್ನ ಬಳ್ಳಾರಿ ಕಾರಾಗೃಹದಲ್ಲಿ ಆರೋಪಿ ದರ್ಶನ್ ಅನುಭವಿಸ್ತಾ ಇದ್ದು, ಇದೆಲ್ಲದರ ಮಧ್ಯೆ ಸೆಪ್ಟೆಂಬರ್ 9ನೇ ತಾರೀಕಿನಂದು ಜಾಮೀನು ಕೋರಿ ದರ್ಶನ್ ಅರ್ಜಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಸಹೋದರ ದಿನಕರ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ಸಹಾಯ ಕೋರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಭೇಟಿ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಭೇಟಿಯಾದ ಆರೋಪಿ ನಂದೀಶ್ ಅಕ್ಕ ನಂದಿನಿ. ನಂದೀಶ್ ದುಡಿಮೆಯಿಂದ ಜೀವನ ಸಾಗಿಸ್ತಾ ಇರುತ್ತೆ ಈ ಕುಟುಂಬ. ಇದೀಗ ಕೊಲೆ ಪ್ರಕರಣದಲ್ಲಿ ನಂದೀಶ್ ಜೈಲು ಸೇರಿದ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಗೆ ವಕೀಲರ ನೇಮಕಕ್ಕೂ ಕೂಡ ನಮ್ಮ ಬಳಿ ಹಣವಿಲ್ಲ. ನಂದೀಶ್ನನ್ನ ಹೊರಗಡೆ ತರುವಂತೆ ವಿಜಯಲಕ್ಷ್ಮಿಗೆ ನಂದೀಶ್ ಸಹೋದರಿ ನಂದಿನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜಯಲಕ್ಷ್ಮಿಗೆ ನಂದೀಶ್ ಸಹೋದರಿ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ದರ್ಶನ್ ಆಪ್ತರಿಂದ ಆರೋಪಿ ನಂದೀಶ್ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದ್ದು, ಸೋಮವಾರ ನಂದೀಶ್ ಪರ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ 17 ಜನ ಆರೋಪಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಿದ್ದಾರೆ. ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. FSL ವರದಿಗಳು ಕೂಡ ಬಂದಿದೆ. ಇದೆಲ್ಲದರ ಮಧ್ಯೆ ಆರೋಪಿಗಳು ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಇದೆಲ್ಲವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಸೆಪ್ಟೆಂಬರ್ 9ನೇ ತಾರೀಕಿನಂದು ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವ ಭಯಾನಕ ಅಂಶಗಳನ್ನ ನೋಡ್ತಾ ಹೋದ್ರೆ ದರ್ಶನ್ಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಲ್ವಾ ಅಭಿಷೇಕ್? ಈಗಾಗಲೇ ಏನು ಚಾರ್ಜ್ ಶೀಟ್ ಕೈಗೆ ಸಿಕ್ಕಿದ ಬಳಿಕ ದರ್ಶನ್ ಅವರ ಪರ್ಟಿಕ್ಯುಲರ್ ದರ್ಶನ್ ಅವರ ಹೇಳಿಕೆ ಮತ್ತು ಅವರ ಪಾತ್ರ ಏನು ಅನ್ನೋದ್ರ ಮೇಲೆ ಈಗ ಎಲ್ಲ ಸಾರಾಂಶಗಳನ್ನು ಮತ್ತು ಅವರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಉಲ್ಲೇಖವನ್ನು ಮಾಡಲಾಗಿದೆ. ಅದರ ಬೇಸ್ ಮೇಲೆ ಈಗ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಗಳಿಗೂ ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಬಹುತೇಕ ದರ್ಶನ್ ಅದರಲ್ಲಿ ಏನಾದರೂ ಕ್ರೌರ್ಯತೆಯನ್ನು ಮೆರೆದು ಅದಕ್ಕೆ ಬೇಕಾದಂತಹ ಸಪೋರ್ಟಿಂಗ್ ಎವಿಡೆನ್ಸ್ಗಳು ಏನಾದರೂ ಸಿಕ್ಕಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪೊಲೀಸರು ಅಬ್ಜೆಕ್ಷನನ್ನು ಹಾಕ್ತಾರೆ. ಅಂದರೆ PP ಸ್ಪೆಷಲ್ ಪ್ರಾಸಿಕ್ಯೂಟರ್ ಮುಖಾಂತರ ಅಬ್ಜೆಕ್ಷನ್ಗಳನ್ನು ಹಾಕ್ತಾರೆ. ಹೀಗಾಗಿ ಬೇಲ್ ಸಿಗುತ್ತೆ ಇಲ್ಲ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಟ್ರಾಂಗ್ ಎವಿಡೆನ್ಸ್ಗಳು ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅದನ್ನೇ ಮೆನ್ಷನ್ ಮಾಡಿ ಇದೇ ರೀತಿಯಾಗಿದ್ದಂತಹ ಒಂದು ಕೊಲೆಗೆ ಈ ದರ್ಶನ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತನೇ ಕಾರಣ ಅಂತ ಹೇಳಿ ಅಬ್ಜೆಕ್ಷನ್ ಹಾಕುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಸೋಮವಾರ ಅಥವಾ ಮಂಗಳವಾರ ದಿನಗಳಂದು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಅವರ ಪತ್ನಿ ಹಾಗೂ ಸಹೋದರ ಏನಿದ್ದಾರೆ ಇಬ್ಬರ ಜೊತೆ ಕೂಡ ಮಾತುಕತೆ ನಡೆದಿದೆ. ಅದೇ ರೀತಿಯಾಗಿ ವಕೀಲರನ್ನು ನೇಮಿಸಿ ಅವರಿಗೆ ಒಂದು ಇದನ್ನು ಮಾಡುವಂತಹ ಒಂದು ಅಂದರೆ ಅವರ ಬಳಿಯೂ ಕೂಡ ಒಂದಷ್ಟು ಚರ್ಚೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಿಂತ ಮುಂಚೆಯಾಗಿ ಜಾಮೀನು ಅರ್ಜಿ ಸಲ್ಲಿಕೆಗೆ ವಕೀಲರು ಅಲ್ಲಿ ಹೋಗಿ ಅವರ ಹತ್ರ ಸಹಿಯನ್ನು ಕೂಡ ಮಾಡಿಸಬೇಕಾಗುತ್ತೆ. ಸಹಿ ಹಾಕಿದ ಬಳಿಕ ಆ ಪ್ರೋಸೆಸ್ ಎಲ್ಲ ಮುಗಿದ ಬಳಿಕ ನಂತರ ಮಂಗಳವಾರ 9ನೇ ತಾರೀಕು ಅಥವಾ 10ನೇ ತಾರೀಕು ಎರಡು ದಿನದಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಮತ್ತೊಬ್ಬ ಆರೋಪಿ ಏನಿದ್ದಾನೆ ನಂದೀಶ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಆತನ ತಂಗಿ ಆತನ ಸಹೋದರಿ ಕೂಡ ಈಗ ಮನವಿಯನ್ನು ಮಾಡಿರುವುದನ್ನು ಇಲ್ಲಿ ಮನವಿ ಅನ್ನೋದಕ್ಕಿಂತ ಅವರ ಕರ್ತವ್ಯವಾಗಿದೆ.
ಡಿ ಬಾಸ್ ಹೇಳ್ದ ಅಂತ ಹೇಳಿ ಈ ರೀತಿಯಾಗಿ ಹತ್ಯೆಯಲ್ಲಿ ಭಾಗಿಯಾಗುವಂಥದ್ದು ಮತ್ತು ತನ್ನ ಪ್ರಭಾವವನ್ನು ಬರೆಸಿ ನನ್ನ ಯಾವುದೇ ರೀತಿಯಾದಂತಹ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಬೀಳೋದಿಲ್ಲ ಅನ್ನುವಂತಹ ಒಂದು ಅಂಧತೆಯಿಂದಾಗಿ ಆತ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಹೀಗಾಗಿ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಅನತಿ ಮೇರೆಗೆ ಇವರೆಲ್ಲರೂ ಕೂಡ ಕೆಲಸ ಮಾಡಿರುವಂತಹ ಕಾರಣದಿಂದಾಗಿ ಅವರ ಈತನಿಗೂ ಕೂಡ ಅರ್ಜಿ ಹಾಕೋದಕ್ಕೆ ವಕೀಲರನ್ನು ನೇಮಿಸಬೇಕು ಮತ್ತು ಆತನಿಗೆ ಹಣಕಾಸಿನ ನೆರವನ್ನು ಕೂಡ ನೀಡಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.